ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ವಿಷನ್ ಚಿಕ್ಕಬಳ್ಳಾಪುರ ನಿರ್ಮಾಣಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಕರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಸ್ವಚ್ಛ ಮತ್ತು ಹಸಿರು ಜಿಲ್ಲೆಯನ್ನಾಗಿಸಲು ಹಾಗೂ ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆಯನ್ನಾಗಿಸಲು ವಿಷನ್ ಇಟ್ಟುಕೊಂಡಿದ್ದಾನೆ. ಈ ಕಾರ್ಯಕ್ಕೆ ಜಿಲ್ಲೆಯ ಎಲ್ಲ ಅಧಿಕಾರಿಗಳಿಂದ ಬದ್ಧತೆ, ಉತ್ತರದಾಯಿತ್ವ ಮತ್ತು ಸಹಕಾರವನ್ನು ಬಯಸುತ್ತೇನೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ತಿಳಿಸಿದರು. ಅವರು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ನಡೆದ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು. ದೇಶದ ಸ್ವಚ್ಛ ನಗರ ಎಂದೇ ಖ್ಯಾತಿಯಾಗಿರುವ ಮಧ್ಯಪ್ರದೇಶದ ಇಂದೂರು ನಗರದ ಮಾದರಿಯಲ್ಲಿ ಜಿಲ್ಲೆಯ ನಗರಗಳನ್ನು ಅಭಿವೃದ್ಧಿಪಡಿಸಲು ಯೋಜಿಸಲಾಗಿದೆ. ಆ ನಿಟ್ಟಿನಲ್ಲಿ ಆರಂಭಿಕ ಕ್ರಮವನ್ನು ಕೈಗೊಳ್ಳಲಾಗಿದೆ. ಜಿಲ್ಲೆಯಲ್ಲಿ ಆರೋಗ್ಯ, ಶಿಕ್ಷಣ ಉನ್ನತ ದರ್ಜೆಯಲ್ಲಿರಬೇಕು. ಎಲ್ಲರಿಗೂ ಶುದ್ಧ ಕುಡಿಯುವ ನೀರು ಸಿಗುವಂತಾಗಬೇಕು. ಜನ ನಿರ್ಭಯವಾಗಿ ಜೀವಿಸುವಂತಹ ವಾತಾವರಣ ಇರಬೇಕು. ಅಪರಾಧಗಳು ತಗ್ಗಬೇಕು. ನಿರುದ್ಯೋಗ ಸಮಸ್ಯೆ ನಿವಾರಣೆಯಾಗಿ ಯೋಜಿತ ರೀತಿಯಲ್ಲಿ ಕೈಗಾರೀಕರಣ ಆಗಬೇಕು. ಅತಿ ಸಮೀಪದಲ್ಲಿರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಅನುಕೂಲತೆಗಳನ್ನು ಜಿಲ್ಲೆಯ ಜನ ಪಡೆಯಬೇಕು. ಕೃಷಿ ಮತ್ತು ತೋಟಗಾರಿಕಾ ವಲಯ ನಿರ್ಮಾಣವಾಗಿ ಬೆಲೆ ಕುಸಿತದ ಸಂದರ್ಭಗಳಲ್ಲೂ ಕುಸಿದ ತೋಟಗಾರಿಕೆ ಉತ್ಪನ್ನಗಳನ್ನು ಸಂರಕ್ಷಿಸುವ ವ್ಯವಸ್ಥೆ ನಿರ್ಮಾಣವಾಗಿ ರೈತರಿಗೆ ಉಪಯೋಗವಾಗಬೇಕು. ಜೊತೆಗೆ ರೈತ ಸ್ನೇಹಿ ಮಾರುಕಟ್ಟೆ ನಿರ್ಮಾಣವಾಗಬೇಕು ಎಂದರು. ಎಚ್ಎನ್ ವ್ಯಾಲಿ ಮತ್ತು ಕೆಸಿ ವ್ಯಾಲಿ ನೀರಾವರಿ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನ ಕುರಿತು ಚರ್ಚೆಗಳಾಗಬೇಕು. ಜಿಲ್ಲೆಯ ಪ್ರವಾಸಿ ತಾಣಗಳನ್ನು ಜಗತ್ತಿಗೆ ಹೆಚ್ಚಿನ ಮಟ್ಟದಲ್ಲಿ ಪಸರಿಸುವ ವ್ಯವಸ್ಥೆಯಾಗಬೇಕು. ಈ ಎಲ್ಲ ಕಾರ್ಯಗಳಿಗೆ ಜಿಲ್ಲಾಡಳಿತದ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿ, ಮಾಧ್ಯಮ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರ ಸಹಕಾರ ಬೇಕು. ಹೊಸತನದ ಉತ್ತಮ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸಬೇಕೆಂದು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಮನವಿ ಮಾಡಿದರು. ಬದಲಾವಣೆ ಅಂದ್ರೆ ಏನೋ ಹೊಸದೇನೋ ತಂದು ಮಾಡ್ತೀವಿ ಅಂತಕ್ಕಂಥದ್ದು ಅಲ್ಲ. ನಿಮ್ಮ ನಡವಳಿಕೆ, ಜನರ ಪರವ ಜನರ ಸಮಸ್ಯೆಗಳಿಗೆ ನೀವು ಸ್ಪಂದನೆ ಮಾಡ್ತಕ್ಕಂಥ ರೀತಿ ಬದಲಾವಣೆ. ಇದು ಬಹಳ ಮುಖ್ಯವಾಗಿ ಇರ್ತಕ್ಕಂಥ ವಿಚಾರ. ಇದ್ರ ಬಗ್ಗೆ ಯಾವ ರೀತಿ ಬದಲಾವಣೆ ತರಬೇಕು ಅಂತಕ್ಕಂಥದ್ದು, ಮುಟ್ತಕ್ಕಂತಹ ಕಾರ್ಯಕ್ರಮಗಳನ್ನ ಇದುವರೆಗೂ ಮುಟ್ತಕ್ಕಂಥದ್ದು ಯಾವ ರೀತಿ ಇದೆ ಅದು ಬೇರೆ ವಿಚಾರ. ಹೊಸತನವನ್ನ ಯಾವ ರೀತಿ ತರ್ತೀರಾ ಅಂತಕ್ಕಂಥದ್ದನ್ನ ನೀವು ಆಲೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ನೀವು ನಮ್ಮ ಗಮನಕ್ಕೆ ತರಬೇಕಾಗ್ತದೆ. ಬಹಳಷ್ಟು ಅವಕಾಶಗಳಿದೆ. ಇವತ್ತು ರೈತರ ಬದುಕುಗಳಲ್ಲಿ ಬದಲಾವಣೆ ತರುವಂತದಕ್ಕೆ ಇವತ್ತು ಅವಕಾಶಗಳಿದ್ದಾವೆ. ಇವತ್ತು ಮಾರುಕಟ್ಟೆ ವ್ಯವಸ್ಥೆಯನ್ನ ಸುಧಾರಣೆ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಅವಕಾಶಗಳಿದ್ದಾವೆ. ಇಲ್ಲಿ ಯಾವ್ಯಾವ ತಾಲೂಕಿನಲ್ಲಿ ಏನೇನು ಬೆಳೆಗಳನ್ನ ಬೆಳೆಸ್ತೀವಿ, ಯಾವ್ಯಾವ ರೀತಿ ಪದ್ಧತಿಗಳಿದ್ದಾವೆ. ಈಗ ಉದಾಹರಣೆಗೆ ಇಲ್ಲಿ ಫ್ಲವರ್ ಮಾರ್ಕೆಟ್, ಮತ್ತೊಂದು ಇವತ್ತೆಲ್ಲ ಏನೋ ಮೊನ್ನೆ ಬಜೆಟ್ ಅಲ್ಲೆಲ್ಲ ಅನೌನ್ಸ್ ಮಾಡಿದ್ವಿ. ಇದನ್ನ ಯಾವ ರೀತಿ ಏನು ಅದನ್ನ ಯಾವ ರೀತಿ ಅನುಷ್ಠಾನ ಮಾಡ್ಬೋದು ಅಥವಾ ಏನು ಅವಶ್ಯಕತೆ ಇದೆ ಅಂತಕ್ಕಂಥದ್ದು, ಇವತ್ತು ಆಗ್ರೋ ಪ್ರೊಸೆಸಿಂಗ್ ಬಗ್ಗೆ ಯಾವ ರೀತಿ ಮಾಡ್ಬೇಕು ಅಂತಕ್ಕಂಥದ್ದು, ಈಗ ನಾನಾ ರೀತಿಯಾಗಿ ಅವಕಾಶಗಳು ಬಹಳಷ್ಟು ಇದಾವೆ. ಈಗ ಮಾಡ್ಕೊಂಡು ಬರುವಂತದಕ್ಕೆ ಅಭ್ಯಾಸ ಆಗಿದ್ದಾರೆ. ಮತ್ತು ಶಾಶ್ವತ ನೀರಾವರಿ ಯೋಜನೆಗಳು ಏನು ನಮ್ಮ ಮುಂದೆ ಇದೆ, ಇವತ್ತು ಹೆಚ್ಚಿನ ಒಳ್ಳೆ ಯೋಜನೆ ಏನು ಇದೆ, ಸ್ಕೀಮ್ ಇದೆ, ಅದನ್ನ ನಾವು ರಾಜ್ಯ ಮಟ್ಟದಲ್ಲಿ ಎಷ್ಟು ತ್ವರಿತವಾಗಿ ಅನುಷ್ಠಾನ ಮಾಡಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಮತ್ತು ರೈಟ್ ಟು ಹೌಸಿಂಗ್, ಇವತ್ತು ವಸತಿ ಯಾವುದು ಗ್ರಾಮೀಣ ನಗರ ಇರ್ಬೋದು, ರೈಟ್ ಟು ಹೌಸಿಂಗ್ ಏನಿದೆ ಇವತ್ತು ಯಾರಿಗೆ ನಾವು ವಸತಿ ಸೌಲಭ್ಯ ಯಾವ ರೀತಿ ಬೇಡಿಕೆ ಇದೆ ಅದನ್ನು ಯಾವ ರೀತಿ ಆ ಬೇಡಿಕೆಗೆ ಅನುಗುಣವಾಗಿ ನಾವು ಅದಕ್ಕೆ ಕೊಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಮತ್ತು ಇನ್ವೆಸ್ಟ್ ಚಿಕ್ಕಬಳ್ಳಾಪುರ ಅಂತಕ್ಕಂಥ ಕಾನ್ಸೆಪ್ಟು ಕೈಗಾರಿಕೆ ಇಲಾಖೆಯವರಿಗೆ ಇದೆಲ್ಲರಿಗೂ ಅನ್ವಯಿಸುತ್ತೆ. ಅದು ಎಲ್ಲ ಏನೋ ಏನೋ ಬರೀ ಇಂಡಸ್ಟ್ರಿ ಒಂದೇ ಎಲ್ಲ ಇಂಡಸ್ಟ್ರಿ ಏನು, ಆರ್ಟಿಕಲ್ಚರ್ ಇಂಡಸ್ಟ್ರಿ ಇರ್ಬೋದು, ಅಗ್ರಿಕಲ್ಚರ್ ಇಂಡಸ್ಟ್ರಿ ಇರ್ಬೋದು, ಇವೆಲ್ಲ ಆಯಾಮಗಳನ್ನು ಇದನ್ನೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಯಾವ ರೀತಿ ಮಾಡ್ಬೋದು ಅಂತಕ್ಕಂಥದ್ದು. ಮತ್ತು ಸೇಫ್ ಲಿವಿಂಗ್ ಚಿಕ್ಕಬಳ್ಳಾಪುರ ಅಂದರೆ ಜನ ನಿರ್ಭಯವಾಗಿ ಬದುಕನ್ನು ನಡೆಸ್ತಕ್ಕಂಥದ್ದಕ್ಕೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ಸ್ ವಿಚಾರದಲ್ಲಿ, ಮತ್ತು ಯಾವ ರೀತಿ ನಾವು ಇವತ್ತು ಕ್ರೈಮ್ಸು ಏನು ಇವತ್ತು ಸಮಸ್ಯೆಗಳು ಇವತ್ತು ನಾವು ಕಾಣ್ತಾ ಇದ್ದೀವಿ, ಅದಕ್ಕೆ ಯಾವ ರೀತಿ ನಗರ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲೆಲ್ಲಿ ನಾವು CCTV ಸರ್ವಿಲೆನ್ಸು ಇಂಥ ಬೇರೆ ಬೇರೆ ಇನ್ನೇನೇನು ರೀತಿಯಲ್ಲಿ ಇವನ್ನೆಲ್ಲ ಅಳವಡಿಸುವಂಥದ್ದಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ರ ಬಗ್ಗೆ ಯೋಚನೆ ಮಾಡಬೇಕು. ಎಂಪ್ಲಾಯ್ ಚಿಕ್ಕಬಳ್ಳಾಪುರ್ ನಾನು ಆಗಲೇ ಹೇಳಿದೆ, ಇನ್ವೆಸ್ಟ್ ಚಿಕ್ಕಬಳ್ಳಾಪುರ್ ಒಂದು
ಬಂಡವಾಳ ತರ್ತಕ್ಕಂಥದ್ದು. ಎಂಪ್ಲಾಯ್ ಚಿಕ್ಕಬಳ್ಳಾಪುರ ಅಂದರೆ ನಿರುದ್ಯೋಗಿ ಸಮಸ್ಯೆಗೆ ಯಾವ ರೀತಿ ನಾವು ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ರ ಬಗ್ಗೆ ಇವತ್ತು ಆಲೋಚನೆಗಳಾಗಬೇಕು. ಎಕ್ಸ್ಪ್ಲೋರ್ ಚಿಕ್ಕಬಳ್ಳಾಪುರ, ಎಕ್ಸ್ಪ್ಲೋರ್ ಚಿಕ್ಕಬಳ್ಳಾಪುರ ಅಂದರೆ ನಮ್ಮ ಜಿಲ್ಲೆಯ ಏನಿವತ್ತು ಪ್ರವಾಸೋದ್ಯಮ ಒಂದು ಅವಕಾಶಗಳಿದ್ದಾವೆ, ಅದನ್ನು ಯಾವ ರೀತಿ ನಾವು ಬಳಕೆ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ, ಅಲ್ಲಿ ಏನೇನು ಬೇಕಾಗ್ಬೋದು ಅಂತಕ್ಕಂಥದ್ರ ಬಗ್ಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಬೇಕು. ಮತ್ತು ಅಗ್ರಿ ಮತ್ತು ಹಾರ್ಟಿಕಲ್ಚರ್ ಹಬ್ ಇವತ್ತು ಇದನ್ನು ಯಾವ ರೀತಿ ನಾವು ಬಳಸ್ಕೋಬೋದು, ಪ್ರೊಸೆಸಿಂಗ್ ಇರ್ಬೋದು, ಮತ್ತು ಇನ್ನು ಏನೇನು ರೀತಿ, ನಾನು ಕೋಲ್ಡ್ ಸ್ಟೋರೇಜ್ ಅಂತ ಹೇಳಲ್ಲ, ಕೋಲ್ಡ್ ಸ್ಟೋರೇಜ್ ಈಗಾಗಲೇ ಭಾಳಷ್ಟು ಫೇಲ್ಯೂರ್ ಆಗಿದೆ. ಈಗ ಯಾವ ರೀತಿ ನಾವು ಟೊಮೆಟೊ ಬೆಳೆ ಕುಸಿದಾಗ ಯಾವ ರೀತಿ ಅದನ್ನು ಬಳಸ್ಕೋಬೋದು, ಮಾವು ಯಾವ ರೀತಿ ಬಳಸ್ಕೋಬೋದು, ಇವೆಲ್ಲ ಏನೇನು ಅವಕಾಶಗಳಿದ್ದಾವೆ, ಅದನ್ನು ಯಾವ್ಯಾವ ರೀತಿ ಇಲ್ಲಿ ಏನೇನು ಬೆಳಿತೀವಿ ಅಂತಕ್ಕಂಥದ್ದನ್ನ ಯಾವ್ಯಾವ ರೀತಿ ಬಳಸ್ಕೋಬೋದು ಅಂತಕ್ಕಂಥದ್ದು. ಮತ್ತು ಮಾರುಕಟ್ಟೆ, ಫಾರ್ಮರ್ ಫ್ರೆಂಡ್ಲಿ ಮಾರ್ಕೆಟ್ ಇದ್ದಾರೆ ರಾಜ್ಯ ಮಟ್ಟದಲ್ಲಿ, ಮತ್ತು ನಿವೃತ್ತಿ ಹೊಂದಿರತಕ್ಕಂಥವ್ರು ಇದ್ದಾರೆ, ಇವರೆಲ್ಲರನ್ನೂ ನಾವು ಬಳಸ್ಕೋಬೇಕು ಅಂತಕ್ಕಂಥ ಉದ್ದೇಶ ಇದೆ. ಮತ್ತು ಸಾರ್ವಜನಿಕರು ಮತ್ತು ಮಾಧ್ಯಮದವರು ಇವರೆಲ್ಲರ ಸಲಹೆಗಳನ್ನು ಪಡಿಬೇಕು ಅಂತಕ್ಕಂಥದ್ದಿದೆ. ಅದಕ್ಕಾಗಿ ಕೆಲವು ವಿಚಾರಗಳನ್ನು ನಾನಿಲ್ಲಿ ಅಂದ್ಕೊಂಡು ಈ ಕೆಲವು ವಿಚಾರಗಳನ್ನು ನಮ್ಮ ಜಿಲ್ಲೆಗೆ ಸೂಕ್ತ ಅಂತಕ್ಕಂಥದ್ದಿದೆ, ಕೆಲವರನ್ನ ಇದರಲ್ಲಿ ಸೇರ್ಪಡೆ ಮಾಡ್ತಕ್ಕಂಥದ್ದಿದೆ. ನನ್ನ ದೃಷ್ಟಿಯಲ್ಲಿ ಒಂದು ಹೆಸರನ್ನು ನಾನು ಇದು ಕರಿತಾ ಇದ್ದೀನಿ, ಆದರೆ ಅದನ್ನು ಬದಲಾವಣೆ ಮಾಡ್ಕೋಬೋದು. ವಿಷನ್ ಡಿಸ್ಟ್ರಿಕ್ಟ್ ಚಿಕ್ಕಬಳ್ಳಾಪುರ ಅಂತಕ್ಕಂಥ ಒಂದು ಹೆಸರು ಇಟ್ಕೊಂಡು ಅದನ್ನು ಕನ್ನಡದಲ್ಲಿ ಯಾವ ರೀತಿ ಅದನ್ನು ಇದು ಮಾಡಬೇಕು ಅಂತಕ್ಕಂಥದ್ದು. ಗ್ರಾಮೀಣ ಮತ್ತು ನಗರ ಪ್ರದೇಶಕ್ಕೆ ಸೇರಿದಂಗೆ ಕ್ಲೀನ್ ಆ್ಯಂಡ್ ಗ್ರೀನ್, ಸ್ವಚ್ಛ ಮತ್ತು ಹಸಿರು, ಈ ಒಂದು ವಿಚಾರದಲ್ಲಿ ಸ್ವಚ್ಛ ಅಂದರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಇವತ್ತು ನಗರ ಪ್ರದೇಶ ಇರ್ಬೋದು, ಗ್ರಾಮೀಣ ಪ್ರದೇಶ ಇರ್ಬೋದು, ಯಾವ ರೀತಿ ನಮ್ಮ ನಗರಗಳು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಸ್ವಚ್ಛತೆಗೆ ಯಾವ ರೀತಿ ಆದ್ಯತೆ ಕೊಡಬೇಕು, ಇವತ್ತು ಸರ್ಕಾರದಲ್ಲೂ ಭಾಳಷ್ಟು ಕಾರ್ಯಕ್ರಮಗಳಿದ್ದಾವೆ, ಅದನ್ನು ಯಾವ ರೀತಿ ಒಂದು ಯಶಸ್ವಿಯಾಗಿ ಅದನ್ನು ಅನುಷ್ಠಾನ ಮಾಡೋಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಒಂದು ಗ್ರೀನ್ ಹಸಿರೀಕರಣ ಯಾವ ರೀತಿ ಮಾಡ್ಬೋದು, ಅದು ಅರಣ್ಯ ಇಲಾಖೆಯವ್ರ ಜೊತೆ ನಾನು ಬೆಳಗ್ಗೆ ನಮ್ಮ DFO ಅವ್ರ ಜೊತೆ ಮಾತಾಡಿದ್ದೀನಿ, ನನ್ನದೇ ಆದಂಥ ಆಲೋಚನೆಗಳಿದ್ದಾವೆ. ಇವತ್ತು ಎಲ್ಲೆಲ್ಲಿ ಸಾಧ್ಯ ಇದೆ ಹಸಿರೀಕರಣ ಮಾಡುವಂಥದ್ದಕ್ಕೆ, ಇವತ್ತು ಸರ್ಕಾರದಲ್ಲಿ ಬರ್ತಕ್ಕಂಥ ಕಾರ್ಯಕ್ರಮಗಳ ಜೊತೆಯಲ್ಲಿ ಇವತ್ತು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನೇನು ಅವಕಾಶಗಳಿದ್ದಾವೆ ಇವೆಲ್ಲವನ್ನು ಬಳಸ್ಕೊಂಡು ಯಾವ ರೀತಿ ಮಾಡ್ಬೋದು, ಈಗ ಯಾವ್ಯಾವ ಹೇಳ್ತಾ ಇದ್ದೀನಿ ಆ ಇಲಾಖೆಯವರು ನೀವು ನನಗೆ ಇದ್ರ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಿ ಏನೇನು ಅವಕಾಶಗಳಿದ್ದಾವೆ ಅಂತಕ್ಕಂಥದ್ದು. ನಾನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿ ಕೆಲವು ಕನ್ಸಲ್ಟೆಂಟ್ಸ್ನ, ಯಾರು ಇವತ್ತು ದೇಶದಲ್ಲಿ ಅತಿ ಸ್ವಚ್ಛ ನಗರ ಅಂತ ಹೆಸರು ಪಡೆದಿದೆ ಇಂದೋರ್, ಮಧ್ಯಪ್ರದೇಶದ ಇಂದೋರ್ ನಗರ, ಅವರೆಲ್ಲಿ ಯಾರು ಮಾಡಿದ್ದಾರೆ ಅಂತಕ್ಕಂಥವ್ರ ಸಂಪರ್ಕದಲ್ಲಿದ್ದೀನಿ, ಅವ್ರು ಸದ್ಯದಲ್ಲೇ ನಮ್ಮ ಚಿಂತಾಮಣಿಗೆ ಬರಲಿದ್ದಾರೆ. ನಂತರ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ನಗರಗಳಲ್ಲೂ ಅದನ್ನು ಯಾವ ರೀತಿ ಅನುಷ್ಠಾನ ಮಾಡಬೇಕು, ಸಾರ್ವಜನಿಕರ ಸಹಭಾಗಿತ್ವ, ಸಾರ್ವಜನಿಕರನ್ನು ಯಾವ ರೀತಿ ನಾವು ಇದರಲ್ಲಿ ಒಟ್ಟಿಗೆ ತಳ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು. ಮತ್ತು ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ, ಇವತ್ತು ಎಲ್ಲ ರೀತಿ ನಿಮಗೆ ಗೊತ್ತಿದೆ, ನಾನೇನು ಹೆಚ್ಚು ನಿಮ್ಗೆ ಹೇಳುವಂಥದ್ದಿಲ್ಲ, ನಾನು ಅದನ್ನು ಹಿಂದೆ ಹಂಗಿತ್ತು ಹಿಂಗಿತ್ತು ಅಂತ ಹೇಳಕ್ಕೆ ಹೋಗೋದಿಲ್ಲ. ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ ಕೊಟ್ಟಲಿಕ್ಕೆ ಯಾವ ರೀತಿ ತಂತ್ರಜ್ಞಾನವನ್ನು ಬಳಸ್ಕೊಂಡು ಸಮಯಕ್ಕೆ ಸರಿಯಾಗಿ ನಿಗದಿತ ಸಮಯಕ್ಕೆ ಸಾರ್ವಜನಿಕರಿಗೆ ಏನೇನು ಕುಂದುಕೊರತೆಗಳಿರ್ತವೆ ಅದನ್ನು ವಿಳಂಬ ಆಗದ ರೀತಿಯಲ್ಲಿ ನಾವು ಮುಟ್ಟಿಸಿದಾಗ ಭ್ರಷ್ಟಾಚಾರ ರಹಿತವಾದಂಥ ಆಡಳಿತವನ್ನು ಸ್ವಲ್ಪ ಮಟ್ಟಕ್ಕೆ ನಾವು ಯಶಸ್ವಿಗೊಳಿಸುವಂಥದ್ದಕ್ಕೆ ಸಾಧ್ಯ ಆಗ್ತದೆ. ನೀವು ವಿಳಂಬ ಮಾಡಿದ್ರೆ ಅರ್ಥ ಏನಂದರೆ ಬೇರೆ ಅಷ್ಟೆ, ಇದಕ್ಕೆ ಯಾವ ರೀತಿ ಒತ್ತು ಕೊಡಬೇಕು, ಯಾವ ರೀತಿ ತಮ್ಮ ತಮ್ಮ ಇಲಾಖೆಗಳಲ್ಲಿ ಏಕೆ ಯಾವ ಕಾರಣಕ್ಕೆ ವಿಳಂಬ ಆಗ್ತಾ ಇದೆ, ಯಾವ ಕಾರಣದಿಂದ ಸಮಸ್ಯೆ ಉದ್ಭವ ಆಗ್ತದೆ ಅಂತಕ್ಕಂಥದ್ರ ಬಗ್ಗೆ ನನಗೆ ಮಾಹಿತಿ ಬೇಕು. ಮತ್ತು ಹೆಲ್ತಿ ಚಿಕ್ಕಬಳ್ಳಾಪುರ ಅಂದರೆ, ಚಿಕ್ಕಬಳ್ಳಾಪುರ ಅಂದರೆ ನಗರ ಅಲ್ಲ ಜಿಲ್ಲೆ ಆಯ್ತಲ್ಲ. ಮತ್ತೊಂದು ಎಜುಕೇಟ್ ಚಿಕ್ಕಬಳ್ಳಾಪುರ ಅಂದರೆ ಶೈಕ್ಷಣಿಕವಾಗಿ ನಮ್ಮ ಜಿಲ್ಲೆಯಲ್ಲಿ ಯಾವ ರೀತಿ, ಯಾವ ಪ್ರಾಥಮಿಕ ಪ್ರೌಢಶಿಕ್ಷಣ ಇರ್ಬೋದು ಉನ್ನತ ಶಿಕ್ಷಣದಲ್ಲಿ ಯಾವ ರೀತಿ ಬದಲಾವಣೆಗಳನ್ನು ತರ್ತಕ್ಕಂಥದ್ದು ಆಗ್ತದೆ ಅಂತಕ್ಕಂಥದ್ದು. ಪ್ಲಾಸ್ಟಿಕ್ ಮುಕ್ತ ಚಿಕ್ಕಬಳ್ಳಾಪುರ ಜಿಲ್ಲೆ, ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆ ಗ್ರಾಮೀಣ ಮತ್ತು ನಗರ ಪ್ರದೇಶ ನಮ್ಮ ಕರ್ನಾಟಕ ರಾಜ್ಯ ವಾಯು ಮಾಲಿನ್ಯ ಇಲಾಖೆಯವರು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು
ಮಾಲಿನ್ಯ ಓಕೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೀವು ಈಗ ಏನು ನಮ್ಮ ಸ್ಪೆಸಿಫಿಕೇಶನ್ಸ್ ಇದೆ ಅದ್ರ ಬಗ್ಗೆ ಇದನ್ನು ಯಾವ ರೀತಿ ನಾವು ಅನುಷ್ಠಾನ ಮಾಡಬೇಕು ಅಂತಕ್ಕಂಥದ್ದಕ್ಕೆ ತಾವು ರೂಪುರೇಷೆಗಳನ್ನು ತಯಾರು ಮಾಡ್ಕೋಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಇದರ ಬಗ್ಗೆ ಮಾಹಿತಿ ಕೊಟ್ಟು ಸಮಯಾವಕಾಶವನ್ನು ಕೊಟ್ಟು ಎಲ್ಲೆಲ್ಲಿ ನಾವು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಗೆ ಯಾವಾಗ ಹೊಸದಾಗಿ ಹೂನಾರಲ್ಲಿ ಬಂದ್ಬಿಟ್ಟಿದ್ದಾರೆ ಅದಕ್ಕೆಲ್ಲ ಪ್ಲಾಸ್ಟಿಕ್ಕೆ ಕವರು, ಅದೆಷ್ಟು ಮೈಕ್ರಾನ್ಸ್ ಇದೆ ಹೌದಲ್ವಾ? ಇವೆಲ್ಲ ಯಾವ ರೀತಿ ತಡೀಲಿಕ್ಕೆ ಸಾಧ್ಯ ಇದೆ? ಕೆಲವೆಲ್ಲ ಪ್ರೀ ಪ್ಯಾಕ್ಡ್ ಪ್ಯಾಕಿಂಗೇ ಪ್ಲಾಸ್ಟಿಕ್ ಬರ್ತಾ ಇದೆ. ಸೊ ಇದೆಲ್ಲ ಕೆಲವು ಸಮಸ್ಯೆಗಳು ಅನುಷ್ಠಾನ ಮಾಡುವಂಥದ್ದಕ್ಕೆ ಕೆಲವು ಏನೇನು ಸಮಸ್ಯೆಗಳು ಬರ್ತವೆ ಇವನ್ನೆಲ್ಲ ಸ್ವಲ್ಪ ನಿರ್ಲಕ್ಷ್ಯ ಮಾಡಬೇಕು. ಮತ್ತು ಡ್ರಿಂಕ್ ಒಂದು ಅರ್ಜಿ ಕೊಡಿಸ್ತಾರೆ, ಈ ಸಮಯ ಈ ಜಮೀನಿಗೆ ಗೊಂದಲ ಇದೆ, ಈ ಜಮೀನಲ್ಲಿ ತಕರಾರು ಇದೆ ಅಂದಿದ ತಕ್ಷಣ ನಿಮ್ದು ಜಮೀನ್ ತೊಂದರೆ ಇದೆ, ನಿಮಗೆ ಪರಿಹಾರ ಕೊಡಲ್ಲ ಅಂದಾಗ ಅಲ್ಲಿ ಇಟ್ಕೆಂಡ ಕುತ್ಕೊಳ್ತಾನೆ. ಹೌದು ಸರ್, ಹೌದು ಸರ್, ನಮ್ಮ ಎಸ್ ಎಲ್ ಅವರು ಇದ್ದಾರೆ ಅದ್ರ ಬಗ್ಗೆ ಹೇಳ್ತಾರೆ ಸರ್. ಹೇಳಿ ಇವ್ರ ಈಗಾಯ್ತು. ಈಗ ನಾನು ಅದಕ್ಕೆ ಇದನ್ನ ಇನ್ನು ಮುಂದೆ ನಾನು ಹೇಳ್ತೀನಿ ಕೇಳಿ, ಇನ್ನು ಮುಂದೆ ನಮ್ಮ ಅಪ್ರೋಚ್ ಬೇರೆ ರೀತಿ ಇರಬೇಕು. ಇವಾಗ ಇದನ್ನ ಏನೇನಿದೆ ಪ್ರಾಬ್ಲಮ್ಸ್ ಅದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನಾವು ಪ್ರತ್ಯೇಕವಾಗಿ ನಾನು ಮೊನ್ನೆ ನಾವು ಮಿನಿಸ್ಟರ್ ಆಗೋದು ಮುಂಚಿತವಾಗಿ ನಾನು ಒಂದು ಮೀಟಿಂಗ್ ಕೇಳಿದ್ದೆ. ನಾನು ಗಿರೀಶ್ ಅವ್ರ ಗಿರೀಶ್ ತಾನೆ ಗಿರೀಶ್ ಅವರು ಸರ್, ನಾವು ಟ್ರಾನ್ಸ್ಫರ್ ಓಕೆ ಆಗಿಲ್ವಾ? ನಾನು ಅವ್ರ ಹತ್ರ ಟೈಮ್ ತಗೊಂಡಿದ್ದೆ, ಅವತ್ತು ನಮಗೆ ಸ್ಪೀಕರ್ ಎಲೆಕ್ಷನ್ ಎಲ್ಲ ಇದು ಲೇಟ್ ಆಗಿ ನಾವು ಮತ್ತೆ ಡೆಲ್ಲಿಗೆ ಹೋಗಬೇಕಾಯ್ತು.